ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿಯ ಎಸ್ಟಿ ಜನಾಂಗದ ಸಮಾವೇಶ ಯಶಸ್ವಿಗೊಳಿಸಲು ಶಾಸಕ ರಾಜೇಗೌಡ ಮನವಿ. ಇದೇ ನವೆಂಬರ್ 20ರಂದು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿರುವ ಎಸ್ಟಿ ಜನಾಂಗದ ಬೃಹತ್ ಸಮಾವೇಶದ ಸಭೆಯನ್ನು ಯಶಸ್ವಿಗೊಳಿಸಲು ಎಸ್ಟಿ ಜನಾಂಗದ ರಾಜ್ಯ ಮುಖಂಡ ಹಾಗೂ ಸುರಪುರ ಶಾಸಕ ರಾಜೇಗೌಡ ಮನವಿ ಮಾಡಿದರು. ಬಿಜೆಪಿ ಸರ್ಕಾರದ ವತಿಯಿಂದ ಎಸ್ಟಿ ಸಮುದಾಯದವರಿಗೆ ಹೆಚ್ಚಿಸಲಾಗಿರುವ ಮೀಸಲಾತಿಯ ಕುರಿತು ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿರುವ ಜನಾಂಗದ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಬುಧವಾರ ನಗರದ ಎಪಿಎಂಸಿ ಮಾರುಕಟ್ಟೆ ಉಲ್ವಾಡಿ ರಸ್ತೆಯಲ್ಲಿರುವ ವಿಕೆ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡುತ್ತಿದ್ದರು. ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನು ಹೆಚ್ಚಳ ಮಾಡುವ ಮೂಲಕ ನುಡಿದಂತೆ ನಡೆದಿರುವ ಬಿಜೆಪಿ ಸರ್ಕಾರದ ಈ ಸಾಧನೆ ನಿಜಕ್ಕೂ ಚರಿತ್ರಾರ್ಹವಾದದ್ದು. ಈ ನಿಟ್ಟಿನಲ್ಲಿ ಜನಪರವಾಗಿ ನುಡಿದಂತೆ ನಡೆಯುವ ಏಕೈಕ ಸರ್ಕಾರವೆಂದರೆ ಅದು ಬಿಜೆಪಿ ಸರ್ಕಾರದ ಬೊಮ್ಮಾಯಿ ಸರ್ಕಾರ ಎಂದು ಬಣ್ಣಿಸಿದರು. ಇನ್ನು ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಅಲ್ಪಸಂಖ್ಯಾತರ ಹೆಸರಿನಲ್ಲಿ 75 ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಸರ್ಕಾರ ಆ ಜನಾಂಗಕ್ಕೆ ಮೀಸಲಾತಿ ಒದಗಿಸುವಲ್ಲಿ ವಿಫಲವಾಗಿದೆ ಎಂದರು. ಕಾಂಗ್ರೆಸ್ಗೆ ಬದ್ಧತೆ ಮತ್ತು ಕಾಳಜಿ ಇಲ್ಲವೆಂದ ಅವರು, ಆ ಇಚ್ಛಾಶಕ್ತಿ ಇರುವುದು ಬಿಜೆಪಿ ಪಕ್ಷಕ್ಕೆ ಇದ್ದು ಸರ್ಕಾರ ಎಷ್ಟು ಜನಕ್ಕೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಎಂದರು. ಇನ್ನು ಸಭೆಯಲ್ಲಿ ಎಂಎಲ್ಸಿ ಚಿದಾನಂದಗೌಡ, ಶಿಡ್ಲಘಡದ ಮಾಜಿ ಶಾಸಕ ರಾಜಣ್ಣ, ಚಿಂತಾಮಣಿಯ ಬಿಜೆಪಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಗಳಾದ ಎಂಆರ್ ಬಾಬು, ಅರುಣ್ ಬಾಬು, ಜಿಲ್ಲಾಧ್ಯಕ್ಷ ರಾಮಲಿಂಗಾರೆಡ್ಡಿ, ತಾಲೂಕು ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಶಿವಾರೆಡ್ಡಿ, ನಗರ ಮಂಡಲ ಅಧ್ಯಕ್ಷ ಮಹೇಶ್ ಬೈ ಸೇರಿದಂತೆ ನಗರಸಭೆಯ ನಾಮನಿರ್ದೇಶ ನಗರಸಭಾ ಸದಸ್ಯರು ಸೇರಿದಂತೆ ಜಿಲ್ಲೆಯ ಹಲವಾರು ಬಿಜೆಪಿ ಮುಖಂಡರು, ಚಿಂತಾಮಣಿಯ ಹಲವಾರು ಬಿಜೆಪಿ ಮುಖಂಡರು, ಎಸ್ಟಿ ಜನಾಂಗದ ಮುಖಂಡರು ಮತ್ತು ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಸಭೆಗೆ ಪರಿಶಿಷ್ಟ ಪಂಗಡ ಸಮಾವೇಶದ ಪೂರ್ವಭಾವಿ ಸಭೆಗೆ ಆಗಮಿಸಬೇಕಾಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಟಿಬಿ ನಾಗರಾಜ್, ಬಿ ಶ್ರೀರಾಮುಲು, ಕೋಲಾರದ ಸಂಸದ ಎಸ್ ಮುನಿಸ್ವಾಮಿ, ಸರ್ಕಾರದ ಮುಖ್ಯ ಸಚೇತಕ ವೈ ಎ ನಾರಾಯಣಸ್ವಾಮಿ, ಎಂಎಲ್ಎ ಶಿವನಗೌಡ ನಾಯಕ್, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ತಿಪ್ಪರಾಜು ಹವಾಲ್ದಾರ್ ಮತ್ತಿತರರು ಗೈರು ಹಾಜರಾಗಿದ್ದರು. ಎಲ್ಲರೂ ಬಂದು ಸರ್ಕಾರಕ್ಕೆ ನಮಗೊಂದು ಒಳ್ಳೆ ಅಂದ್ರೆ ಇದೇ ರಿಸರ್ವೇಷನ್ ಅಂದ್ರೆ ಸಾಮಾನ್ಯ ಮಾತಲ್ಲ, 3% ಇರುವಂತಹ ಎಸ್ಟಿಗೆ 7% ರಿಸರ್ವೇಷನ್ ಮಾಡಿಕೊಟ್ರು, 15% ಇರುವಂತಹ ಎಸ್ಟಿಗೆ 17% ಮಾಡಿಕೊಟ್ರು, 75 ವರ್ಷ ಸ್ವಾತಂತ್ರ್ಯ ಸಿಕ್ಕರೂ ಆಗಿರಲಿಲ್ಲ, ಏನಾದ್ರು ಮಾಡಿದ್ರೆ ನಮ್ಮ ಬಿಜೆಪಿ ಸರ್ಕಾರ ಮಾಡಿದೆ, ನಮ್ಮ ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ, ಯಡಿಯೂರಪ್ಪ ಅವರು ಮಾಡಿದ್ದಾರೆ, ನಮ್ಮ ಶ್ರೀರಾಮುಲು ಅವರು ಮಾಡಿದ್ದಾರೆ, ಡಾಕ್ಟರ್ ಸುಧಾಕರ್ ಅವರು ಮಾಡಿದ್ದಾರೆ, ಅವರೆಲ್ಲರೂ ಹೃದಯಪೂರ್ವಕ ಅಭಿನಂದನೆ ಡಾಕ್ಟರ್ ಸಾಹೇಬ್ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ರಾಮುಲು ಅಣ್ಣನ ಪೆದ್ದ ಆಗದ್ದ ಅಂತಾರ, ನಾನು ಹೇಳಿ ರಾಮ ಅಣ್ಣನ ಪೆದ್ದಾನೆ ಯಾಕೆ ರಾಜಕೀಯ ನಿಮ್ಮ ಅಣ್ಣನ ಪೆದ್ದ ಅಂದ್ರೆ ಕಾಂಗ್ರೆಸ್ ಅವರ ಪ್ರಕಾಶ ಡಾಕ್ಟರ್ ಸಾಹೇಬ್ ಯಾರು ಜನಸೇವೆ ಮಾಡ್ತಾರೋ ಅವರೆಲ್ಲ ಬರ್ತಾರೆ, ಯಾರು ಮುಂದಿ ಮಾಡ್ತಾರೆ ಯಾರು ದೊರಟಿ ಮಾಡ್ತಾರೆ ಅವರೆಲ್ಲ ಜಾಣರು, ಅದಾಗೆ ಅವ್ರ ಮಣ್ಣಿನ ನಿಮ್ಮ ನಮ್ಮ ಪೆದ್ದ ಅಂತಾರ, ಯಾಕಂದ್ರೆ ಅವರು ಅಧಿಕಾರ ಇದ್ದು 57 ವರ್ಷ ರಾಜ್ಯ ಮಾಡಿದ್ರು, ಒಂದು ಆಂದೋಲನ ಮಾಡಿಕೊಂಡಿಲ್ಲ, ನಮ್ಗೆಲ್ಲ ಏನಂತಿದ್ರು ಇಲ್ಲೇ ನಮ್ಮ ಸಮಾಜ ಬಂದು ಜನರು ಬಂದ್ರು ವಾಕಿಂಗ್ ಸಮಾಜ ಜನ ಬಹಳ ಜನ ಇದ್ರಿ ಅದ್ರೆ ಎಂತ ಸಚಿವರು ಕೊಡ್ತಾರೆ
ಇವತ್ತು ನಮ್ಮ ಸರ್ಕಾರದಲ್ಲಿ ಒಬ್ಬ ಪ್ರಭಾರಿ ಮಂತ್ರಿ